नमस्कार रिव्यू चैनल के स्वागत नानु सौख्य सिद्धरामय्य परमाप्त नायक महत्व जवाबदारी के राजीनामे को प्रभावी मिनिस्टर नडेग कुतूहल कारण आगे दिल्ली मीटिंग हलू कारण गमन सेती सचिव हिरी नायक बुलाव बंद पक्ष समन्वयते लोकसभा चुनाव तयारी निटिंग महत्व पड़क सिद्धरामय्य क्यांप होस बणतंत्र रेडिया डीके अब्बर तग्गिसुवनिट्टिनल्ली अन्नोदीग गमन सेळेतिरो बेळवणिगे माहिती मुंदे इट्टिद्दीवि मिस माडदे नम्म चानल न सब्स्क्राइब माडि बेल बटन क्लिक माड्त्रे एल्ल अपडेट्स निम्मन्न तलुपुत्ते यस सद्य डेल्ली मीटिंग नायकरु हेळ्तिरो प्रकार लोकसभा चुनावणे तयारी पक्ष संघटने यारु टास्क टार्गेट अन्नोदु फिक्स आगुत्ते अष्टे एनु बेसर डैमेज कंट्रोल कर्दिद्द अल्ल अंत अदरगे गु वे पत्र चलवी असमाधान स्फोट आयु हरिप्रसाद कुर्ची बॉम्ब प्रतिपक्ष आपरेशन कईगेकव अतंक इंथद्लो हाईकमांडू कलवकारी बेवण सो तड़मे सरीमें कर्द्दारे जो लोकसभा चुनाव टारगेट कूड़ा फिक्स आगते ಕೆಲವರಿಗೆ ಮಹತ್ವದ ಜವಾಬ್ದಾರಿಯು ಹೇಗಲಿಗೆ ಬೀಳಬಹುದು ಅನ್ನೋದು ಡೆಲ್ಲಿಯಿಂದ ಸಿಕ್ತಿರೋ ಮಾಹಿತಿ ಈ ಹೊತ್ತಲ್ಲಿಯೇ ರಾಜೀನಾಮೆ ಬಾಂಬ್ ಸಿಡಿತಿರೋದು ಯಾಕೆ ಸೀನಿಯರ್ ಮಿನಿಸ್ಟರ್ ತನಗೆ ಎರಡನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗಬಹುದು ಅನ್ನೋ ಮಟ್ಟಿಗೆ ಮಾತಾಡ್ತಿರೋದು ಯಾಕೆ ಬೇರೆ ಯಾರು ಅಲ್ಲ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರುವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಖಾತೆ ದೊಡ್ಡ ಜವಾಬ್ದಾರಿ ಅದನ್ನ ನಿಭಾಯಿಸಬೇಕು ಅಂದ್ರೆ ನಾನು ಪಕ್ಷ ಸಂಘಟನೆ ಕಡೆಗೆ ಹೆಚ್ಚು ಗಮನ ಕೊಡೋದಿಕ್ಕಾಗಲ್ಲ ಹಾಗಾಗಿ ಕಾರ್ಯಾಧ್ಯಕ್ಷ ಸ್ಥಾನಮಾನದಿಂದ ನಾನು ಹೆಜ್ಜೆ ಹಿಂದಕ್ಕೆ ಇಡೋದಿಕ್ಕೆ ರೆಡಿ ಇದ್ದೀನಿ ಹೈಕಮಾಂಡ್ ಮುಂದೆ ಅದನ್ನೆಲ್ಲ ಇಡ್ತೀನಿ ಅನ್ನೋ ವಿಚಾರ ಎಲ್ಲ ಮಾತಾಡಿದ್ರು ಅವರು ಮಾಧ್ಯಮಗಳ ಮುಂದೆ ಈ ಅರ್ಥದ ಕೆಲವು ಸುಳಿವು ಕೊಟ್ಟರು ಆದರೆ ಸೀನಿಯರ್ಸ್ ಗೆ ಈ ರೀತಿ ಎರಡೆರಡು ಜವಾಬ್ದಾರಿ ನಿಭಾಯಿಸೋದು ಮಲ್ಟಿಪಲ್ ಟಾಸ್ಕ್ ಏನು ಹೊಸದು ಅಲ್ಲ ಕಷ್ಟನೂ ಅಲ್ಲ ಎಗಡಿ ಕೆ ಶಿವಕುಮಾರ್ ಅವರೇ ಇಲ್ವಾ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಆಗಿದ್ದಾರೆ ಎರಡು ಪ್ರಮುಖ ಖಾತೆಗಳನ್ನು ನಿಭಾಯಿಸುತ್ತಾ ಇದ್ದಾರೆ ಎಷ್ಟೋ ಜನ ಸೀನಿಯರ್ಸ್ ನನಗೆ ಎರಡು ಬೇಕು ಮೂರು ಬೇಕು ಅಂತ ಕೇಳಿ ಕೇಳಿ ಪಡ್ಕೊಳ್ಳುವಾಗ ಇದ್ದಕ್ಕಿದ್ದಂತೆ ರಾಜೀನಾಮೆ ಬಾಂಬ್ ಸಿಡಿತಿರೋದು ಯಾಕೆ ಸಿದ್ದರಾಮಯ್ಯ ಕ್ಯಾಂಪ್ ಇಂದ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಯಾರು ಯಾರು ಇದ್ದಾರೆ ಸಲೀಮ್ ಅಹಮದ್ ಅವರು ಡಿಕೆ ಪರಮಾಪ್ತ ರಾಮಲಿಂಗ ರೆಡ್ಡಿ ಅವರು ಅವರು ಕೂಡ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರೋರು ಬೆಂಗಳೂರಲ್ಲಿ ಅವರದ್ದೇ ಆದ ವೈಯಕ್ತಿಕ ವರ್ಚಸ್ಸು ಇದೆ ಧ್ರುವ ನಾರಾಯಣ ಅವರು ಇಲ್ಲ ಈಗ ಹೀಗಿರುವಾಗ ಸಿದ್ದರಾಮಯ್ಯ ಕ್ಯಾಂಪ್ನಿಂದ ಕೆಪಿಸಿಸಿ ಅಲ್ಲಿರೋರು ಸತೀಶ್ ಜಾರಕಿಹೊಳಿ ಮಾತ್ರ ಸಿದ್ದು ಕ್ಯಾಂಪ್ನ ಯಾವ ಮಾತು ನಡೆಯತಾ ಇಲ್ವಾ ಪಕ್ಷ ಸಂಘಟನೆ ಕೆಪಿಸಿಸಿ ಅಂತ ಬಂದಾಗ ಚುನಾವಣಾ ಪೂರ್ವದಿಂದನೂ ನೋಡ್ಕೊಂಡು ಬಂದಿದ್ದೀವಿ ಅರ್ಜಿ ಹಾಕುವಂತ ಹೊಸ ಸಂಪ್ರದಾಯ ಶುರು ಮಾಡಿದ್ರಲ್ವಾ ಟಿಕೆಟ್ಗೆ ಆಗ್ಲೂ ಸಿದ್ದರಾಮಯ್ಯನವರಿಗೆ ಅಷ್ಟು ಒಪ್ಪಿಗೆ ಇರಲಿಲ್ಲ ಸುಮಾರು ಸಲ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು ಭಾರತ ಜೋಡೋ ಯಾತ್ರೆ ಮೀಟಿಂಗ್ಗಳಿಂದ ಹಿಡಿದು ಹೊರಗಡೆ ಬಂದಿತ್ತು ಈಗ ಎಲೆಕ್ಷನ್ ಆದ್ಮೇಲೆ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಕಾರ್ಯಕರ್ತರಿಗೆ ಅವಕಾಶ ಐಸಲ್ಲ ಯಾರೋ ತಮ್ಮ ತಮ್ಮ ಆಪ್ತರಿಗೆ ಕೊಡಿಸ್ಕೊಳ್ಳೋದಲ್ಲ ಅನ್ನೋ ರೀತಿ ಕೆಲವೇ ಕೆಲವು ಶಾಸಕರಿಗೆ ಸಿಗುತ್ತೆ ಬೇರೆ ಎಲ್ಲ ಕಾರ್ಯಕರ್ತರಿಗೆ ಹೋಗುತ್ತೆ ಜಿಲ್ಲಾವಾರು ಅರ್ಜಿ ಹಾಕಿಸೋ ಪ್ರಕ್ರಿಯೆ ಹೊಸ ಸಂಪ್ರದಾಯ ಎಲ್ಲ ಶುರುವಾಗಿದೆ ಸೊ ಇಂತಹ ಬೇರೆ ಬೇರೆ ಇಂಟರ್ನಲ್ ಮ್ಯಾಟರ್ಸ್ ತುಂಬ ಇರಬಹುದು ಕೆಲವು ಹೊರಗಡೆ ಬರುತ್ತೆ ಕೆಲವು ಬರಲ್ಲ ಎಲ್ಲದರಲ್ಲೂ ಡಿ ಕೆ ಶಿವಕುಮಾರ್ ತಾನು ಅಂದುಕೊಂಡಂಗೆ ಮಾಡ್ತಿದ್ದಾರೆ ಅನ್ನೋ ಬೇಸರ ಏನಾದರೂ ಆವರಿಸ್ಕೊಂಡಿದ್ಯಾ ಸಿದ್ದು ಕ್ಯಾಂಪ್ನ ಇದು ಹೀಗೆ ಮುಂದುವರಿತಾ ಹೋದರೆ ನಾಳೆ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಕೂಡ ಮತ್ತದೇ ಬಣ ಬಡಿದಾಟ ತಲೆನೋವು ಯಾಕೆ ಬೇಕು ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲೂ ಸಿ ಎಂಗೆ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮೆಂಚ್ತಾ ಇದ್ದಾರೆ ಈ ಕಡೆ ಕೆ ಪಿ ಸಿ ಸಿ ಅಲ್ಲಂತೂ ಅವರದ್ದೇ ಫೈನಲ್ ಹೀಗಿರುವಾಗ ನಾವು ಯಾಕೆ ಬೇಕು ಅನ್ನೋ ಒತ್ತಡ ತಂತ್ರಕ್ಕೆ ಈಗ ಮೊರೆ ಹೋಗ್ತಿದೆಯಾ ಸಿದ್ದು ಕ್ಯಾಂಪ್ ಹೊಸ ಸ್ಟ್ರಾಟಜಿ ಆಯಿತು ಹೈಕಮಾಂಡ್ ಹೇಗೂ ಸಮಸ್ಯೆ ಎಲ್ಲ ಬಗೆಹರಿಸೋಣ ಅಂತ ತಲೆ ಕೆಡಿಸ್ಕೊಂಡಿದೆ ಸಮನ್ವಯ ಸಮಿತಿ ರಚಿಸುವ ಮಟ್ಟಿಗೆ ಹೋಗ್ತಾ ಇದೆ ಜಿ ಪರಮೇಶ್ವರ್ ಅವರು ಆಗ್ತಾರ ಸಮನ್ವಯ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಯಾಕೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ರು ಅನ್ನೋದೆಲ್ಲ ಈ ಹೊತ್ತಲ್ಲಿ ಗಮನ ಸೆಳೆದಿದೆಯಲ್ವಾ ಸೊ ಈಗಲೇ ಎಲ್ಲ ಕ್ಲಿಯರ್ ಆಗಲಿ ಹಾಗಾದರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಲ್ವಾ ಅವ್ರು ಹೇಳಿದ್ದೆ ಫೈನಲ್ಲ ಕ್ಲಿಯರ್ ಆಗಿಬಿಡ್ಲಿ ಅನ್ನೋ ಮಟ್ಟಿಗೆ ಈಗ ರಾಜೀನಾಮೆ ಅಸ್ತ್ರದ ಮೂಲಕ ಒತ್ತಡ ಹೇರುವ ಪ್ರಕ್ರಿಯೆಯಾಯಿತು ಕಾದು ನೋಡಬೇಕಾಗಿದೆ ಏನಾಗುತ್ತೆ ಹೈಕಮಾಂಡ್ ಮುಂದೆ ಈ ವಿಚಾರ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಟೀಮ್ ಈಡಲಿದೆಯಾ ಅನ್ನೋದು ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವು ಸಚಿವರುಗಳನ್ನು
ರೆಡಿ ಇರಿ ಅಂತ ಹೇಳಿ ಕಳಿಸೋ ಸಾಧ್ಯತೆ ಇದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರಬಹುದು. ಮಹದೇವಪ್ಪ ಅವರು ಚಾಮರಾಜನಗರಕ್ಕೆ, ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ, ಬೆಂಗಳೂರಿಗೆ ಇಲ್ಲಿ ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡರು, ಈ ಥರ ಮೂರ್ನಾಲ್ಕು ಜನಕ್ಕೆ ಕ್ಯಾಂಡಿಡೇಟ್ ಮಾಡುವಂಥ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ವತಃ ಖರ್ಗೆ ಅವರು ರಿಸ್ಕ್ ತಗೊಳ್ಬಹುದು ಈ ಸಲ. ಕಲಬುರ್ಗಿ ಹೇಗೂ ಕಳೆದ ಬಾರಿ ಥರ ಟೆನ್ಷನ್ ಇಲ್ಲ, ಈ ಸಲ ಅನುಕಂಪದ ಜೊತೆಗೆ ಪಕ್ಷದ ಪರಮೋಚ್ಚ ನಾಯಕನಾಗಿ ಎಐಸಿಸಿ ಅಧ್ಯಕ್ಷರಾಗಿ ಕೂತಿರುವಾಗ ಆರಾಮಾಗಿ ಗೆದ್ದುಕೊಳ್ಬಹುದು ಆ ಕ್ಷೇತ್ರವನ್ನು. 1+1 ಅನ್ನೋ ಥರ ಕೋಲಾರಕ್ಕೆ ಹೋಗ್ತಾರಾ ಅನ್ನೋ ಚರ್ಚೆಯೂ ಇದೆ ಖರ್ಗೆಯವರು. ಸೊ ಬೇರೆ ನಾಯಕರು ರೆಡಿ ಇರಬೇಕಾಗತ್ತೆ. ವೈಯಕ್ತಿಕ ವರ್ಚಸ್ಸು ಇರೋರು, ಹಣಬಲ ಜನಬಲ ಇರೋರು, ಸಚಿವರುಗಳು ಇಲ್ಲ ಅವರ ಕುಟುಂಬಸ್ಥರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಟಾಸ್ಕ್ ತಗೊಳ್ಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲೂ ಮಹತ್ವದ ಚರ್ಚೆಯಾಗಲಿದೆ. ಪಕ್ಷದಲ್ಲಿ ಹಿಡಿತ ಯಾರ ಕೈ ಮೇಲಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಇಬ್ಬರಿಗೂ ಇದು ಬಹಳ ಇಂಪಾರ್ಟೆಂಟ್ ಇವತ್ತಿನ ಮೀಟ್.